ಹೆಸರು ಶಿವರಾಜ ಅಂತ. ಎಮ್ ಹೊಸಳ್ಳಿ ಗ್ರಾಮದಲ್ಲಿ ವಾಸವಾಗಿರ್ತೀವಿ ನಾವು. ನಮಗೆ ಜೀವಂತವಾಗಿದ್ದಂಗೆ ನಮಗೆ ಮರಣ ಪ್ರಮಾಣ ಪತ್ರ ಅಂತವನ್ನು ಸೃಷ್ಟಿಸಿದ್ದಾರೆ. ಅದು ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಕೇಳೋದಕ್ಕೆ ನಾವು ತಾಲೂಕು ಆಫೀಸ್ ಹತ್ರ ಹೋದರೆ ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟಾಗ ಅಪ್ಲಿಕೇಶನ್ ತೊಗೊಳ್ಳಿಲ್ಲ. ಇದ್ರ ಬಗ್ಗೆ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಂದರೆ ನಮಗೇನು ಅರ್ಥ ಆಗ್ತಾಯಿಲ್ಲ. ರೇಷನ್ಗೆ ಹೋದರೆ ರೇಷನ್ನಲ್ಲಿ ತೊಂಬರ್ತಾಯಿಲ್ಲ, ನಮ್ಗೆ ಫುಡ್ ಕೊಡ್ತಾಯಿಲ್ಲ. ಈ ಥರ ಎಲ್ಲ ತೊಂದರೆಗಳು ಮಾಡ್ತಾಯಿದ್ದಾರೆ ಸರ್. ಹೇಳ್ಕೊಳ್ಳೋಕ್ಕೆ ನಮ್ಗೆ ಆಚೆಗೆ ಆಗುತ್ತೆ, ಯಾರಾದರೂ ಬಂದಿಲ್ಲ ಎಲ್ಲ ಕೇಳ್ತಾರೆ, ಅವಮಾನ ಆಗುತ್ತೆ. ಇದ್ದುಕೊಂಡು ಇಲ್ಲ ಅಂತ ಹೇಳೋದು ನಮ್ಗೆ ಬೇಜಾರಾಗುತ್ತೆ. ಅದಕ್ಕೆ ಈ ಕೆಲಸ ಹೆಸರು ಶಿವರಾಜ ಅಂತ. ಎಮ್ ಹೊಸಳ್ಳಿ ಗ್ರಾಮದಲ್ಲಿ ವಾಸವಾಗಿರ್ತೀವಿ ನಾವು. ನಮಗೆ ಜೀವಂತವಾಗಿದ್ದಂಗೆ ನಮಗೆ ಮರಣ ಪ್ರಮಾಣ ಪತ್ರ ಅಂತವನ್ನು ಸೃಷ್ಟಿಸಿದ್ದಾರೆ. ಅದು ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಕೇಳೋದಕ್ಕೆ ನಾವು ತಾಲೂಕು ಆಫೀಸ್ ಹತ್ರ ಹೋದರೆ ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟಾಗ ಅಪ್ಲಿಕೇಶನ್ ತೊಗೊಳ್ಳಿಲ್ಲ. ಇದ್ರ ಬಗ್ಗೆ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಂದರೆ ನಮಗೇನು ಅರ್ಥ ಆಗ್ತಾಯಿಲ್ಲ. ರೇಷನ್ಗೆ ಹೋದರೆ ರೇಷನ್ನಲ್ಲಿ ತೊಂಬರ್ತಾಯಿಲ್ಲ, ನಮ್ಗೆ ಫುಡ್ ಕೊಡ್ತಾಯಿಲ್ಲ. ಈ ಥರ ಎಲ್ಲ ತೊಂದರೆಗಳು ಮಾಡ್ತಾಯಿದ್ದಾರೆ ಸರ್. ನಮಗೆ ಇಲ್ಲಿ ಗೇಟಲ್ಲಿ ಅಣಿಸಿದ್ರು ಸರ್, ಸುಮಾರು ಒಂದು ತಿಂಗಳ ಮೇಲೆ ಆಯಿತು ಸರ್. 15ನೇ ತಾರೀಕು ಅಂದರೆ ಡಿಸೆಂಬರ್ 14ನೇ ತಾರೀಕು ಏನೋ 15ನೇ ತಾರೀಕು ಅವತ್ತು ಸಾಯಂಕಾಲ 5 ಗಂಟೆಗೆಲ್ಲ ನಾವು ಬಾಕ್ಲ ಹಾಕೊಂಡು ಹೋದಾಗ ಆ ಬೋರ್ಡ್ ಮೇಲೆ ಇತ್ತಿದ್ದು ಬೋರ್ಡ್ ಮೇಲೆ ಅವತ್ತು ನೋಡ್ಬಿಟ್ಟು ಅದು ತೊಗೊಂಡೋಗಿ ಮತ್ತೆ ನಮ್ಮ ಅತ್ತಿಗೆ ಇದರಲ್ಲಿ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಅವ್ರು ನೋಡಿ ಅವ್ರು ಹೇಳಿದರು ಈ ಥರ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿ ಫೋಟೋ ತೊಗೊಂಡು ಅದು ಇಟ್ಕೊಂಡು ಬಂದು ನಾನು ಕಂಪ್ಲೇಂಟ್ ಮಾಡಿದ್ದು. ನಾನು DC ಗೆ AC ಗೆ ಇವರಿಗೆಲ್ಲ ಟ್ವೀಟ್ ಪೋಸ್ಟ್ ಮಾಡಿದ್ದೀನಿ ಇವೆಲ್ಲ ಹಾಕ್ಬಿಟ್ಟು. ಇದು ಯಾವ ರೀತಿಯಿಂದ ತೊಂದರೆ ಆಗಿದೆ, ನನಗೆ ಇದು ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ಟೇಷನ್ಗೂ ಸರ್ಕಲ್ ಸಾಹೇಬ್ರಿಗೂ ಹೋಗಿದೆ, DC ಗೆ ಹೋಗಿದೆ, AC ಗೆ ಹೋಗಿದೆ, ಟಿ ಹೋಗಿದೆ, ಚೀಫ್ ಸೆಕ್ರೆಟರಿಗೆ ಹೋಗಿದೆ, ಡೆಲ್ಲಿವರೆಗೂ ಹೋಗಿದೆ ಇದು. ಆದರೆ ನಮ್ಗೆ ಎಲ್ಲಿಂದನೂ ನಮ್ಗೆ ರಿಪ್ಲೈ ಬಂದಿಲ್ಲ. ಇದುವರೆಗೂ ನಾವು ವೆಯ್ಟ್ ಮಾಡಿದ್ವಿ, ಏನು ನಮಗೆ ಇದರಿಂದ ನಮಗೆ ಸರ್ಕಾರ ಸಿಕ್ಕಲಿಲ್ಲ ನಮಗೆ. ಅದರಿಂದ ನಾವು ಕೋರ್ಟ್ಗೆ ಹೋಗಿ ಕೋರ್ಟಿಂದ FIR ಆಗಿದೆ ಸರ್. ಅದು ಯಾರ್ಯಾರ ಮೇಲೆ ಆಗಿದೆ ನಮಗೆ ಇಂಥವ್ರು ನಮ್ಗೆ ಯಾರು ತೊಂದರೆ ಮಾಡಿದಾರೆ ಅಂತ ನಮ್ಗೆ ಅದು ಗೊತ್ತಾಗಬೇಕು ಸರ್. ಯಾರ ಮೇಲೆ ಆಗಿದೆ ಅಂತ ನಮಗೇನು ಗೊತ್ತಾಗುತ್ತೆ ಸರ್, ನಾವು ಯಾರ ಮೇಲೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾರ ಮೇಲೆ ನಾವು ಇವಾಗ ಯಾರೋ ಇವಾಗ ಇದು ಅಪ್ಲಿಕೇಶನ್ ಯಾರು ಕೊಟ್ಟಿದ್ದಾರೆ ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಲಿಕೇಶನ್ ತೊಗೊಂಡಿರೋರು ಅವ್ರು ಹೇಳಿದರೆ ನಮ್ಗೆ ಗೊತ್ತಾಗತ್ತೆ, ಇಲ್ಲಾಂದ್ರೆ ನಮ್ಗೆ ಹೆಂಗೆ ಸರ್ ಗೊತ್ತಾಗತ್ತೆ. ಮಾಧುರಿ ಏನು ಮಾಡಿಲ್ಲ ನೋಡಿ, ಅಂಗನವಾಡಿ ಮೇಡಮ್ ಗಂಡ ಅವ್ರ ಯಜಮಾನ್ರವರು ನಮ್ಮೂರಲ್ಲಿ ಅಂಗನವಾಡಿಯಲ್ಲಿ ಇರೋರು, ಅವ್ರಿಗೆ ಗೊತ್ತಾಗಬೇಕಲ್ವಾ, ಅವ್ರನ್ನ ಬಂದು ಕೇಳಬೇಕಲ್ವ. ಅಲ್ಲಿ ಬಂದು ಅಪ್ಲಿಕೇಶನ್ ಮಾಡಿದರೆ ಅದು ಗೊತ್ತಾಗ್ತಾಯಿತ್ತು ನಮಗೆ. ಅಲ್ಲಿ ಬಂದು ಏನು ತೊಗೊಂಡಿಲ್ಲ, ರೇಷನ್ ಕಾರ್ಡ್ ನಿಮ್ಮ ಹೆಸರಿಲ್ವಾ? ರೇಷನ್ ಕಾರ್ಡಲ್ಲಿ ನಮ್ಮ ಹೆಸರಿಲ್ಲ. ಮೊದಲು ಆಗ್ತಾ ಇದ್ರು, ಎರಡು ತಿಂಗಳಿಂದ ರೇಷನ್ ಇಲ್ಲ. ಏನು ಹೇಳ್ತಾರೆ ಅವ್ರು? ತಮ್ಮ ಕೊಟ್ಟರೆ ತಮ್ಮ ಬಂದ್ರೆ ಅಲ್ವಾ, ಇಲ್ಲ ಸರ್ ನಿಮ್ಮದು ರಿಜೆಕ್ಟ್ ಆಗಿದೆ, ನೀವು ಹೋಗಿ ಇದು ಮಾಡ್ಕೊಂಬನ್ನಿ. ಯಾರ ಮೇಲೆ ಏನಿಲ್ಲ, ನಮ್ಮದೊಂದು PNDC ಕೇಸ್ ಒಂದಾಗಿತ್ತು, ಸುಮಾರು 2 ವರ್ಷಕ್ಕೆ ಮೇಲೆ ಆಗೋಯ್ತು. ಆ PNDC ಕೇಸ್ ಆಗ ಅವ್ರೇನೇನೋ ಮಾಡಿದ್ದಾರೆ ಅಂತ ನಮಗೊಂದು ಅನುಮಾನ ಇದೆ. ಅದು ಬಿಟ್ಟರೆ ಇನ್ಯಾರ ಮೇಲೆ ನನಗೆ ಯಾರು ಅಂತ ಶತ್ರುಗಳೂ ಯಾರು ಇಲ್ಲ, ಆ ಥರ ನನಗೆ ಯಾರ ಹತ್ರ ನಾನು ನಡ್ಕೊಳ್ಳೋದೂ ಇಲ್ಲ. ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಜಮೀನು ಒಂದು 4 ಎಕರೆ ಜಮೀನು ಇದೆ ಸರ್, ಅದು ಎಲ್ಲ ಜಂಟಿಗಳದ್ದು ಇದೆ. ನಮ್ಮ ಅಣ್ಣನ ತಮ್ಮದ ಮೂರು ಜನದ ಜಮೀನಲ್ಲೇ ಇದೆ, ನಮ್ಮ ಅಣ್ಣನ ತಮ್ಮ ಅದ್ರ ಜಮೀನಿಗೋಸ್ಕರ ಯಾರು ಮಾಡಿಲ್ಲ ಅನ್ಸೋದು ನನಗೊಂದು ಅಭಿಪ್ರಾಯ ಇದೆ ಸರ್. ನಮ್ಮೂರಲ್ಲಿ ನಮ್ಗೆ ಯಾರೋ ನಮಗೊಂದು ಇದು ತೊಂದರೆ ಇಲ್ಲ ಸರ್. ನಮ್ಮೂರಲ್ಲಿ ನಮ್ಮ ಸ್ನೇಹಿತರಿದ್ದಂಗೆ ನಾವು ದೊಡ್ಡವರಾಗಲಿ ಚಿಕ್ಕವರಾಗಲಿ ನಮ್ಮೂರಿಂದ ನಮ್ಗೆ ಯಾವುದೇ ತೊಂದರೆ ಇಲ್ಲ. ನಮಗೆ
ಅದೇ ಸರ್, ಇದು ಯಾರು ಅಪ್ಲಿಕೇಶನ್ ಕೊಟ್ಟಿದ್ದಾರೋ ಅದು ಈಚೆಗೆ ಬೀಳಬೇಕು. ಅದು ಈಚೆಗೆ ಬಿದ್ದರೆ ಯಾರು ಏನು ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ. ಅವ್ರ ಮೇಲೆ ಏನು ಮಾಡಬೇಕು ಅಂತ ಅದು ಸರ್ಕಾರಕ್ಕೆ ಗೊತ್ತಿರ್ಬೋದು. ಅದು ಮಾಡಿ ನನಗಾಗಿತ್ತು ಅಂದರೆ ಇನ್ನೊಬ್ರಿಗೆ ಆಗದಿರಾ, ಇದು ಮಾಡಿದ್ರೆ ನಮ್ಗೆ ಅದೇ ಸಂತೋಷ ಅಂತ ಹೇಳ್ಕೊಂಡು ನಾನು ಬಯಸ್ತೀನಿ ಸರ್. ಮಕ್ಕಳು ನಿಮಗೆ? ನಮ್ಗೆ ಇಬ್ಬರು ಮಕ್ಕಳು ಸರ್, ಒಂದು ಗಂಡು ಮಗು ಒಂದು ಹೆಣ್ಣು ಮಗು. ಮರಣ ಪ್ರಮಾಣ ಪತ್ರ ಕೊಡಬೇಕಂದ್ರೆ ಯಾರಾದರೂ ಕುಟುಂಬಸ್ಥರೇ ಹೋಗಿ ಮೊದಲು ಅಪ್ಲಿಕೇಶನ್ ಕೊಡಬೇಕು. ಹೌದು ಸರ್. ಯಾರು ಊರವರು ಗ್ರಾಮಸ್ಥರು ಯಾರು ಕೊಡಲ್ಲ, ಯಾರು ಏನು ಕೇಳೇ ಇಲ್ಲ ಸರ್. ಅಲ್ಲ, ನೀವು ಅಪ್ಲಿಕೇಶನ್ ಹಾಕೊಂಡಿಲ್ಲ ಯಾರು? ಇಲ್ಲ ಇಲ್ಲ ಸರ್. ನಮ್ಗೆ ಏನು ಸರ್ ಅಯ್ಯ, ಏನು ಸರ್ ಕೇಳ್ತೀರಾ? ನಮ್ದೋಗಿ ನಾವು ತಗೊಳ್ಳೋಕೆ ನಮ್ಗೆ ಏನಾದರೂ ಹುಚ್ಚಿದೆಯಾ? ಹಾಂ, ಅದರಿಂದ ಒಂದು ಕೋಟಿ ಬಂದ್ರೆ ಏನು, 2 ಕೋಟಿ ಬಂದ್ರೆ ಸತ್ತೋದ ಮೇಲೆ ಏನು ಬರುತ್ತೆ ಅಂದರೆ ಇದು ವಿಚಿತ್ರ ಅಲ್ವಾ? ಜೀವಂತವಾಗಿ ಏನು ವಿಚಿತ್ರ ಅನ್ನೋದೇನಿಲ್ಲ ಸರ್. ಯಾರು ನೋಡಿದರೆ ಯಾರು ನೋಡಿಲ್ಲ ನನಗೆ ಗೊತ್ತಿಲ್ಲ. ನನ್ನ ಮಾತ್ರ ನಾನು ನೋಡಿದ್ದೀನಿ ಸರ್ ಅಷ್ಟೇ. ವಿಚಿತ್ರ ಅನ್ನೋದಕ್ಕೇನು ಸಂಬಂಧ ಇಲ್ಲ. ಎಲ್ಲ ಫೋನ್ ಮಾಡಿದ್ರೆ ನಿಮ್ಮ ಸಂಬಂಧಿಕಾರ ನಮ್ಮ ಅಣ್ಣ ತಮ್ಮಂದರು ನಮ್ಮ ರಿಲೇಟಿವ್ ಎಲ್ಲ ಮಾಡಿ ಕೇಳ್ತಾ ಇದ್ದಾರೆ, ಏನಪ್ಪ ಇದು, ಯಾಕೆ ಈ ಥರ ಆಗಿದೆ, ಏನು ಹೆಂಗೆ ಅಂತ. ಎಲ್ರಿಗೂ ಜವಾಬ್ ಹೇಳ್ಕೊಂಡಿದ್ದೀನಿ ಬೆಳಗ್ಗೆಯಿಂದ. ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಕ್ಕೆ? ನಮ್ಮ ಹೆಸರು ಮಂಜುಳ ಅಂತ. ನಾವು ಊರು ಬಿಟ್ಟು ಊರಿಗೆ ಬಂದು ಟೀ ಮಾಡಿಕೊಂಡು ಜೀವನ ಮಾಡ್ಕೊತಾ ಇದ್ದೀವಿ. ನಮ್ಮ ಮಕ್ಕಳು ಚಿಕ್ಕ ಮಕ್ಕಳು, ನಾವು ಯಾರ ಮಾತು ಯಾರ ಕತೆಗೆ ಹೋಗೋದಿಲ್ಲ. ಏನೋ ನಾವು ಅಂಗಡಿಗೆ ಬಂದು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಯಜಮಾನ್ರು ಇದ್ದಂಗೆ ಡೆತ್ ಸರ್ಟಿಫಿಕೇಟ್ ಬಂದೈತಂದರೆ ನಮಗೆ ತುಂಬ ಬಾಧೆ ಆಗುತ್ತೆ. ನಮ್ಮ ಯಜಮಾನ್ ರೇಷನ್ ಹಾಕೋದಿಲ್ಲ, ಹೇಳ್ಕೊಳ್ಳೋಕ್ಕೆ ನಮಗೆ ಆಚೆಗೆ ಆಗುತ್ತೆ. ಯಾರಾದರೂ ಬಂದಿಲ್ಲ ಎಲ್ಲ ಕೇಳ್ತಾರೆ, ಅವಮಾನ ಆಗುತ್ತೆ. ಇದ್ದುಕೊಂಡು ಇಲ್ಲ ಅಂತ ಹೇಳೋದು ನಮ್ಗೆ ಬೇಜಾರಾಗುತ್ತೆ. ಅದಕ್ಕೆ ಈ ಕೆಲಸ ಯಾರಿಗೂ ಇನ್ನೊಬ್ರಿಗೆ ಆಗಬಾರ್ದು. ಯಾರು ಮಾಡೋರು ಅವ್ರ ಈಚೆಗೆ ಬರಬೇಕು. ಆದರೆ ಯಾರಿಗೆ ಆಗಲಿ ಈ ಕೆಲಸ ಆಗಬಾರ್ದು, ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ನಾವು ಬಡವರು, ನಾವು ಕೂಲಿ ಮಾಡ್ಕೊಂಡು ತಿಂತಾ ಇದ್ರು, ನಮ್ಗೆ ಯಾರು ಒಡವೆ ಬೇಕಾಗಿಲ್ಲ. ಆದರೆ ಈ ಕೆಲಸ ಮಾಡಿದವನು ಯಾವನಾಗಲಿ ಯಾವಳನಾಗಲಿ ಈಚೆಗೆ ಬರಬೇಕು, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಾವು ಕೇಳೋದಷ್ಟೇ ಸರ್, ನಮ್ಗೆ ಯಾವುದು ಏನು ಬೇಕಾಗಿಲ್ಲ. ಯಾರು ಏನತ್ತರ ಮಾಡ್ತಾ ಇಲ್ಲ, ಏನೋ ನಮ್ಮ ಪಾಡ್ಗೆ ನಾವು ಇದೀವಿ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. 2 ತಿಂಗಳಿಂದ ರೇಷನ್ ಕಳಿಸಿದ್ರೆ ಅವರೇ ಹೋಗೋದು. 2 ತಿಂಗಳಿಂದ ರೇಷನ್ ಕೊಡಿಲ್ಲ ಅವ್ರಿಗೆ, ಯಾಕೆ ಅಂದರೆ ನಿಂಗೆ ಯಾಕೆ ಅಂತ ಹೇಳ್ತಾ ಇದ್ರು, ನಮಗೂ ಸರಿಯಾಗಿ ಹೇಳ್ತಾ ಇರಲಿಲ್ಲ. ಮತ್ತೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇತ್ತು. ಮತ್ತೆ ನಮ್ಗೆ ಗೊತ್ತಾಗಿ ನಾವೇನು ಮಾಡೋದಂತ ನಾವು ಸೈಲೆಂಟ್ ಆಗಿದ್ರೆ ಅವ್ರು ಏನು ಮಾಡ್ತಾವ್ರೆ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಬೆಳಗ್ಗೆಯಿಂದ ಸುಮಾರು ಒಂದು 10-20 ಜನ ಬಂದು ಕೇಳಿದ್ದಾರೆ. ನಮ್ಗೆ ಗೊತ್ತಿದ್ದು ನಾವು ಯಾವ ಥರ ಹೇಳೋದಂತ ನಮಗೆ ನಾಚಿಕೆ ಆಗುತ್ತೆ. ಬಾಧೆ ಆಗುತ್ತೋ ಇನ್ನೊಬ್ರು ಇದ್ದುಕೊಂಡು ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಬರೋ ತರ ಆಗ್ಕೊಡ್ದು, ಅವ್ರ ಕೆಲ್ಸನೇ ಇರ್ಕೊಡ್ದು. ಡೆತ್ ಸರ್ಟಿಫಿಕೇಟ್ ಬೇಕು ಅಂದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು ಓಡಾಡ್ಸ್ಕೊಂತಾರೆ. ಇಂಥವೆಲ್ಲ ಹೆಂಗ್ ಸರ್ ಮಾಡ್ತಾರೆ? ಆಳಿದ್ಕೊಂಡು ಇವಾಗ ಜೀವಂತವಾಗಿ ಇದ್ಕೊಂಡು ಅವ್ರು ಡೆತ್ ಸರ್ಟಿಫಿಕೇಟ್ ಮಾಡಬೇಕು ಅಂದ್ರೆ ಇತ್ತೀನ ಸೆಕೆಂಡ್ಗಳಲ್ಲಾಗತ್ತೆ. ಮತ್ತೆ ನಾವು ಬೇಕಂತ ಹೋಗಿ ಕೇಳಿದಾಗ ಮಾತ್ರ 3 ತಿಂಗಳು 4 ತಿಂಗಳಾಗತ್ತೆ. ಅದು ಹೆಂಗೆ ಸರ್ ಆಗತ್ತೆ? ಖಾತೆ ಬದಲಾವಣೆ ಏನಾದರೂ ಮಾಡೋ ಪ್ರಯತ್ನ ಮಾಡಿದ್ದಾರಾ? ಇದು ಮಾಡಿ ಅದೇನೋ ಸರ್, ಇನ್ನೂ ಅದ್ರ ಬಗ್ಗೆ ಹೋಗಿ ನೋಡೋವರೆಗೂ ಗೊತ್ತಾಗಲ್ಲ ನನಗೆ. ಅದು ಏನಂದ್ರೆ ಇದು ಗೊತ್ತಾದ್ಮೇಲೆ ನಾನು ಎಲ್ಲಿ ಹೊರಗಡೆ ಹೋಗ್ತಾ ಇಲ್ಲ. ನಾನು ನಾವೆಲ್ಲೂ ಕಳಿಸ್ತಾ ಇಲ್ಲ, ನಮ್ಮ ಕಣ್ಣು ಮುಂದೆ ಇರಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇಲ್ಲ. ನನ್ನ ಬಾಳ್ಗೆ ಸಹ ಹೋಗ್ತಾ ಇಲ್ಲ. ನಾನು ಹೋಗ್ತೀರಿ, ಇಬ್ರು ಮನೆಗೆ ಹೋಗ್ತೀರಿ, ಮತ್ತೆ ಇಬ್ರು ಬರ್ತೀರಿ ಅಷ್ಟೇ. ಅಲ್ಲಿ ಬಿಟ್ರೆ ಇಲ್ಲಿ ಬಿಟ್ರೆ ಮನೆ ಬಿಡ್ರಿ ಅಂಗಡಿ. ನಾವೆಲ್ಲಿಗೂ ಕಳಿಸೋದು ಇಲ್ಲ. ಏನೋ ನಮ್ಮ ಕಣ್ಣು ಮುಂದೆ ಇರಲಿ, ನಮ್ಗೆ ಅದೇ ಆಸ್ತಿ, ನಮ್ಗೆ ಯಾವ ಆಸ್ತಿ ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲಿಗೆ ಕಳಿಸ್ತಾ ಇಲ್ಲ ಸರ್. ನಾವು